ಈ ನಾಡಿನಲ್ಲೇನೋ ಈ ದೇಶದಲ್ಲೇನೋ ವಿಶ್ವದಲ್ಲೇ ಪ್ರಖ್ಯಾತರಾಗಿದ್ದಾರೆ ಮಂಟಪ ಪ್ರಭಾಕರ ಉಪಾಧ್ಯಾಯರು. ಒಂದು ಗಂಟೆಯ ಕಾಲ ಅಶ್ವತ್ಥನಕಿಯ ಸನ್ನಿವೇಶವನ್ನ ಬಿಳಿ ಹಾಸ್ಯದ ಜೊತೆಗೆ ನವರಸಗಳು ಸಹ ಅದರಲ್ಲಿ ಇತ್ತು. ರೌದ್ರ ಇತ್ತು, ಬೀಭತ್ಸ ಇತ್ತು, ಹಾಸ್ಯ ಇತ್ತು, ಲಾಸ್ಯ ಇತ್ತು. ನವರಸಗಳ ಸಹಿತವಾಗಿ ಹಾಸ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಒಂದು ರೂಪಕವನ್ನು ತಮ್ಮ ಮುಂದೆ ಏಕವ್ಯಕ್ತಿ ಯಕ್ಷನಾಟ್ಯದಲ್ಲಿ ಪ್ರಸ್ತುತಪಡಿಸಿದರು. ಅದಕ್ಕೆ ಅತ್ಯಂತ ಸುಸಂಬದ್ಧವಾದ ಹಿನ್ನೆಲೆಯನ್ನ ತಂಡದವರು ಅದಕ್ಕೆ ಒದಗಿಸಿದರು. ದಾವಣಗೆರೆ ನಗರದಲ್ಲೇನೆ 60ನೇ ಏಕವ್ಯಕ್ತಿ ಯಕ್ಷನಾಟ್ಯ ಪ್ರದರ್ಶನ ಇದೀಗ ತಮ್ಮ ಮುಂದೆ ಪ್ರಸ್ತುತವಾಗಿದೆ. 59 ಕಾರ್ಯಕ್ರಮಗಳು ಇವತ್ತಿನ ಮಧ್ಯಾಹ್ನದವರೆಗೆ ಅವರದ್ದು ನೆರವೇರಿ 60ನೇ ಕಾರ್ಯಕ್ರಮ ಶ್ರೀ ಕೋದಂಡರಾಮ ದೇವರ ಸನ್ನಿಧಿಯಲ್ಲಿ ನಮ್ಮ ಹ್ಯೂಮರ್ ಕ್ಲಬ್ನ ವತಿಯಿಂದ ಇಲ್ಲಿ ಪ್ರಸ್ತುತಪಡಿಸಿದ್ದು ತಾವೆಲ್ಲರೂ ಅದನ್ನ ಸೊಗಸಾಗಿ ಆನಂದದಿಂದ ಆಸ್ವಾದಿಸಿದ್ದೀರಿ. ನಾವು ಕಲಾವಿದರುಗಳಿಗೆ ಧನ್ಯವಾದಗಳನ್ನು ಹೇಳುವ ಸಂದರ್ಭ ಇದಾಗಿದೆ. ನಮ್ಮ ಹ್ಯೂಮರ್ ಕ್ಲಬ್ನ ಗೌರವಾಧ್ಯಕ್ಷರವರಾದ ಮಾಜಿ ಸಚಿವರಾದ ಡಾಕ್ಟರ್ ನಾಗಮ್ಮ ಕೇಶವಮೂರ್ತಿಯವರು ಸಹ ಆಗಮಿಸಿ ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ದಾನ ಧರ್ಮಗಳಿಗೆ ಹೆಸರಾದ ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಶಾಲಾ ಟ್ರಸ್ಟಿನ ಮುಖ್ಯಸ್ಥರಾದ ಅಧ್ಯಕ್ಷರು ಆದ ಹಿರಿಯ ಚೇತನವಾದ ಚನ್ನಗಿರಿ ವಿರೂಪಾಕ್ಷಪ್ಪನವರು ಸಹ ಇವತ್ತು ಇಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರ ಪ್ರಾಯೋಜಕತ್ವದಲ್ಲಿ ನಮ್ಮ ಹ್ಯೂಮರ್ ಕ್ಲಬ್ನ ವತಿಯಿಂದ ಈ ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ನಾವೀಗ ಕಲಾವಿದರುಗಳಿಗೆ ಧನ್ಯವಾದಗಳನ್ನು ಹೇಳಿದ ನಂತರದಲ್ಲಿ ಮಂಟಪ ಪ್ರಭಾಕರ ಉಪಾಧ್ಯಾಯರಿಗೆ 60 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಮತ್ತು 60 ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ಅವರ ಯಕ್ಷನಾಟ್ಯ ಪ್ರದರ್ಶನಗಳು ನಡೆದ ಸಂದರ್ಭದಲ್ಲಿ ಮಂಟಪಾಭಿನಂದನೆ ಎನ್ನುವ ಕಾರ್ಯಕ್ರಮವೂ ಸಹ ಈಗ ಸಭಾ ಕಾರ್ಯಕ್ರಮ ನೆರವೇರುತ್ತೆ. ತದನಂತರದಲ್ಲಿ ತಾವೆಲ್ಲರೂ ಮತ್ತಷ್ಟು ಕುತೂಹಲದಿಂದ ಮತ್ತೆ ಹೆಚ್ಚಿನ ಆಸಕ್ತಿಯಿಂದ ವೀಕ್ಷಿಸಬಹುದಾದ ಮತ್ತೊಂದು ರೂಪಕದ ಪ್ರಸ್ತುತಿ ಇಲ್ಲಾಗುತ್ತೆ. ಮಂಥರೆಯ ತಿರುಮಂತ್ರ ಅಂತ ಹೇಳಿ ಮಂಟಪ ಪ್ರಭಾಕರ ಉಪಾಧ್ಯಾಯರು ಮತ್ತು ಅವರೊಟ್ಟಿಗೆ ಶ್ರೀಯುತ ಚಪ್ಪರಮನೆ ಶ್ರೀಧರ ಹೆಗಡೆರವರು ಭಾಗವಹಿಸುವ ಅದೊಂದು ಅತ್ಯಂತ ಸುಂದರವಾದ ರಸ್ಮೀಯವಾದ ಮತ್ತು ಮನೋಜ್ಞವಾದ ಸನ್ನಿವೇಶ ತಮ್ಮ ಮುಂದೆ ಪ್ರಸ್ತುತವಾಗಲಿದೆ. ತದನಂತರದಲ್ಲಿ ತಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆಯೂ ಸಹ ಇರುತ್ತೆ. ನಮ್ಮ ಹ್ಯೂಮರ್ ಕ್ಲಬ್ನ ವತಿಯಿಂದ ನಾವು ಆಯೋಜಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದ್ರು ಸಹ ಸಭಾ ಕಾರ್ಯಕ್ರಮ ಇನ್ನು ಮುಂದುವರಿ. ತದನಂತರದಲ್ಲಿ ಮತ್ತೊಂದು ಯಕ್ಷನಾಟ್ಯದ ಪ್ರಸ್ತುತಿ ಇಲ್ಲಿ ಆಗುತ್ತೆ. ಅದು ಎಲ್ಲದಕ್ಕೂ ಸಹ ತಾವು ಇರಬೇಕು. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಾರಂಭದಲ್ಲಿ ನಾವು ಆಶಯವನ್ನ ವ್ಯಕ್ತಪಡಿಸಿದ್ವಿ. ಈ ಕಾರ್ಯಕ್ರಮದಿಂದಾಗಿ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಮತ್ತು ಎಲ್ಲ ಕಡೆಯೂ ಸಹ ಸಮೃದ್ಧವಾಗಿ ಮಳೆಯಾಗಬೇಕು, ಅದರಿಂದ ಎಲ್ಲ ಜಲಾಶಯಗಳು ಮುಖ್ಯವಾಗಿ ಭದ್ರಾ ಜಲಾಶಯ ತುಂಬಬೇಕು. ಅದಕ್ಕೆ ಮುದ್ರೆ ಮತ್ತೆ ಪ್ರಕೃತಿ ಮಟ್ಟನ್ನು ಕೊಡ್ತು. ಮತ್ತು ಈ ನಮ್ಮ ಯಕ್ಷನಾಟ್ಯದ ಪ್ರಸ್ತುತಿ ಇಷ್ಟೊಂದು ಏನಾಯ್ತಲ್ಲ, ಅದನ್ನು ಶ್ರೀರಾಮ ದೇವರ ಸನ್ನಿಧಿಗೆ ಸಮರ್ಪಿಸಿ ಮಹದಾಯಿ ನದಿಯ ನೀರಿನ ವಿಚಾರವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡದ ನೆಲಕ್ಕೆ ನ್ಯಾಯ ಒದಗಲಿ ಅಂತಲೂ ಸಹ ನಾವು ಕೋರಿಕೊಳ್ತಾ ಇದ್ದೇವೆ. ಇಷ್ಟು ಹೊತ್ತು ಪ್ರಸ್ತುತಿಯಾದ ಈ ಒಂದು ಮಂಟಪ ಪ್ರಭಾಕರ ಉಪಾಧ್ಯಾಯ ಮತ್ತು ತಂಡದವರ ಈ ಯಕ್ಷನಾಟ್ಯ ಪ್ರದರ್ಶನವನ್ನ ಸೀತಾ ಲಕ್ಷ್ಮಣ ಆಂಜನೇಯನ ಸಹಿತವಾದ ಕೋದಂಡರಾಮ ದೇವರ ಸನ್ನಿಧಿಗೆ ನಾವು ಅದನ್ನ ಸಮರ್ಪಿಸಿ ಮಹದಾಯಿ ಮತ್ತು ಕಳಸಾ ಬಂಡೂರಿಯ ವಿಚಾರವಾಗಿ ಕರ್ನಾಟಕದ ನೆಲಕ್ಕೆ ಮತ್ತೆ ಕನ್ನಡ ನಾಡಿನ ಜನತೆಗೆ ಕರ್ನಾಟಕಕ್ಕೆ ನ್ಯಾಯ ದೊರಕಲಿ, ನಮ್ಮ ಜನ ನಮ್ಮ ರೈತರು ಮತ್ತು ನಮ್ಮ ಎಲ್ಲ ಸಹೃದಯ ಪ್ರಜಾ ಕೋಟಿನೂ ಸಹ ಸುಖವಾಗಿ ಇರಲಿ ಅನ್ನೋದನ್ನ ಶ್ರೀರಾಮ ನಮಗೆ ದಯಪಾಲಿಸಲಿ ಅಂತ ಕೇಳ್ಕೊಳ್ತಾ ನಾವೆಲ್ಲರೂ ಅದಕ್ಕೆ ಚಪ್ಪಾಳೆಯನ್ನ ತಟ್ಟಿ ಮುದ್ರೆಯನ್ನ ಕೊಟ್ಟಿದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಂಟಪ ಪ್ರಭಾಕರ ಉಪಾಧ್ಯಾಯರಿಗೆ ನಮ್ಮ ಹ್ಯೂಮರ್ ಕ್ಲಬ್ ವತಿಯಿಂದ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು. ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಗೌರವಾಧ್ಯಕ್ಷರಿಂದ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದ ನಮ್ಮ ಹ್ಯೂಮರ್ ಕ್ಲಬ್ನ ಪ್ರಧಾನ ಪೋಷಕರಾದ ಚನ್ನಗಿರಿ ವಿರೂಪಾಕ್ಷಪ್ಪನವರಿಂದ ಅವರೊಂದು ಅಭಿನಂದನೆಯನ್ನ ಸ್ವೀಕರಿಸಬೇಕಂತ ನಾನು ಕೇಳ್ತಾ ಇದ್ದೇನೆ.